ಯಾರು ಮಾಡಿದ್ದಾರೆ? ಉದ್ಯೋಗ ಇವತ್ತು ಮಾಡಿದ್ದಾರೆ. ಸೊ ಈಗ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅದು ನಮ್ದ ಸ್ಟ್ಯಾಂಡ್ ಇದೆ. ಆದರೆ ಇತ್ತೀಚಿನ ದಿನಮಾನದಾಗ ನೀವೆಲ್ಲ ನೋಡತ್ತೀರ, ಉದಾಹರಣೆ ಮೊದಲ್ರೆ ಇದೊಂದು 30 ವರ್ಷ 40 ವರ್ಷದ ಯಾವುದೇ ಹೈಕೋರ್ಟ್ನಾಗ ಒಂದು ಪ್ರಕರಣ ಆದರೆ ಒಬ್ಬರು ಮಿನಿಸ್ಟರ್ ವಿರುದ್ಧ ಒಂದು ಶಬ್ದ ಬಂದರೂ ರಾಜೀನಾಮೆ ಕೊಟ್ಟಿದ್ದಾರೆ, ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೂ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದರೆ ನೈತಿಕತೆ ಹೊತ್ಕೊಂಡವಾಗೆಲ್ಲ ಮಾಡ್ತಿದ್ರು, ಈಗ ನೈತಿಕತೆ ಹೊತ್ತು ಯಾರೂ ಮಾಡ್ತಾ ಇಲ್ಲ. ಅಂದರೆ ನಾನ್ಯಾಕೆ ಮಾಡಬೇಕು, ಅವ್ರು ಮಾಡಿದಾರೇನಾ ಇವ್ರು ಮಾಡಿದಾರೆ, ಇನ್ನು ಅವ್ರವ್ರ ಮನಸ್ಸಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಕಾನೂನ್ದಾಗ FIR ಆದಕ್ಕೂ ಮಾಡಬೇಕು ರಿಸೈನ್ ಮಾಡಬೇಕಂತ ಎಲ್ಲೂ ಹೇಳೋದಿಲ್ಲ. ಆದರೆ ಒಬ್ಬರು ಅಂದರೆ ಅವ್ರು ನಮ್ಮ ಪಾರ್ಟಿ ವಾದ ಅಂದರೆ ಈಗ ಯಾಕಂದ್ರೆ ಲೋಕಾಯುಕ್ತಲ್ಲ ಅವ್ರ ಅಂಟರ್ದಾಗ ಇರೋದ್ರಿಂದ ಅಂದರೆ ಫೇರ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ ಅನ್ನೋ ಮಾತು. ಇನ್ನು ನೈತಿಕತೆ ಅವ್ರಿಗೆ ಬಿಡಬೇಕೆಂದು ಅವ್ರಿಗೆ ಬಿಟ್ಟಿದೆ, ಅವ್ರು ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಬರ್ತದೆ ದೇವ್ರಿಗೆ.